ಮೂಡಿಗೆರೆ ಆಸ್ಪತ್ರೆ ಅವ್ಯವಸ್ಥೆ. ಉಪ ವಿಭಾಗಾಧಿಕಾರಿ ಡಾಕ್ಟರ್ ಕೆಜೆ ಕಾಂತರಾಜ್ ಪರಿಶೀಲನೆ. ತರೀಕೆರೆ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಸರಿಯಾದ ರೀತಿಯಲ್ಲಿ ಚಿಕಿತ್ಸೆ ಹಾಗೂ ಔಷಧಿಗಳು ದೊರೆಯುತ್ತಿಲ್ಲವೆಂದು ಸಾರ್ವಜನಿಕರ ದೂರಿನ ಮೇಲೆ ತರೀಕೆರೆ ಉಪ ವಿಭಾಗಾಧಿಕಾರಿ ಡಾಕ್ಟರ್ ಕೆಜೆ ಕಾಂತರಾಜ್ ದಿಢೀರನೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಈ ಸಂದರ್ಭದಲ್ಲಿ ಚಿಕಿತ್ಸೆಗೆ ಸಂಬಂಧಿಸಿದ ಕೆಲವು ಮಾಹಿತಿ ಕೊರತೆ ಇರುವುದರಿಂದ ಆಸ್ಪತ್ರೆಯ ಮುಖ್ಯ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಮೋಹನ ಸ್ಥಳಕ್ಕೆ ಆಗಮಿಸಿ ಆಸ್ಪತ್ರೆಯಲ್ಲಿರುವ ಕೆಲವು ತೊಂದರೆಗಳನ್ನು ವಿವರಿಸಿದರು. ಆಸ್ಪತ್ರೆಯ ಪ್ರಯೋಗ ಶಾಲೆಯಲ್ಲಿ ಸಮಯಕ್ಕೆ ಸರಿಯಾಗಿ ರಿಪೋರ್ಟ್ಗಳು ದೊರೆಯದೆ ರೋಗಿಗಳು ಪರದಾಡುವಂತಾಗಿದೆ. ಹೆರಿಗೆ ಮತ್ತು ಪ್ರಸೂತಿ ತಜ್ಞರಿಲ್ಲದೆ ಹೆರಿಗೆಗಾಗಿ ಬಡವರು ಖಾಸಗಿ ಆಸ್ಪತ್ರೆಗಳಿಗೆ 40,000 ಹೆಚ್ಚು ಹಣ ಖರ್ಚು ಮಾಡುವ ಶಕ್ತಿ ಇಲ್ಲದಂತಾಗಿರುವುದು ಶೋಷಣೀಯ ಸಂಗತಿ. ಈ ಮೊದಲು ಪ್ರತಿನಿತ್ಯ ಕರ್ತವ್ಯ ನಿರ್ವಹಿಸುವ ವೈದ್ಯರು ಹಾಗೂ ವೈದ್ಯಾಧಿಕಾರಿಗಳು ದಾದಿಯರ ಸಾರ್ವಜನಿಕರಿಗೆ ವಾಟ್ಸ್ಆಪ್ ಮೂಲಕ ದೊರೆಯುತ್ತಿತ್ತು. ಆದರೆ ಈಗ ಇದರ ಮಾಹಿತಿ ದೊರೆಯುತ್ತಿಲ್ಲ. ಕೆಲವು ಔಷಧಿಗಳು ಹೊರಗಿನ ಮೆಡಿಕಲ್ ಸ್ಟೋರ್ಗಳಿಗೆ ಬರುತ್ತಿದ್ದು ಅದನ್ನು ತಪ್ಪಿಸಿ ಸರ್ಕಾರದಿಂದ ಸರಬರಾಜಾಗುವ ಗುಣಮಟ್ಟದ ಔಷಧಿಗಳನ್ನು ನೀಡಬೇಕು ಎಂದು ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಘಟನಾ ಸಂಚಾಲಕ ತರೀಕೆರೆ ಎನ್ ವೆಂಕಟೇಶ್ ಸಾರ್ವಜನಿಕರ ಪರವಾಗಿ ಉಪವಿಭಾಗ ಅಧಿಕಾರಿಗಳಿಗೆ ಮಾಹಿತಿ ನೀಡಿದರು. ಇದಕ್ಕೆ ಸಂಬಂಧಿಸಿದಂತೆ ಆಸ್ಪತ್ರೆ ಎಲ್ಲಾ ವಿಭಾಗಗಳನ್ನು ಪರಿಶೀಲಿಸಿ ವೈದ್ಯರು ಕರ್ತವ್ಯ ಮುಗಿಸಿದ ನಂತರ ಸಂಜೆ ಇದಕ್ಕೆ ಸಂಬಂಧಿಸಿದಂತೆ ಎಲ್ಲ ವೈದ್ಯರು ಹಾಗೂ ಕರ್ತವ್ಯ ನಿರತ ಸಿಬ್ಬಂದಿಗಳು ಸಭೆಯನ್ನ ಕರೆಯುವಂತೆ ಆರೋಗ್ಯಾಧಿಕಾರಿಗಳಿಗೆ ಸೂಚನೆ ನೀಡಿದರು. ಈ ಸಂದರ್ಭದಲ್ಲಿ ವೈದ್ಯರಾದ ಡಾಕ್ಟರ್ ಮಂಜುನಾಥ್, ಡಾಕ್ಟರ್ ಚನ್ನಬಸಪ್ಪ ಹಾಗೂ ಡಾಕ್ಟರ್ ನಾಗರಾಜ್ ಹಾಗೂ ಸಾರ್ವಜನಿಕರು ನೆರೆದಿದ್ದರು. ಪ್ರದೀಪ ಎಚ್ ಇ ಎನ್ ಕೆ ಎಸ್ ಟಿವಿ 4 ನ್ಯೂಸ್ ತರೀಕೆರೆ. ಸ್ಯಾಂಪಲ್ಸ್ ಜಾಸ್ತಿ ಬರ್ತಿದ್ದಾವ? ಯಾವ ಕೇಸಸ್ ಜಾಸ್ತಿ ಬರ್ತಿದೆ? ಬ್ಲಡ್ ಟೆಸ್ಟ್, ಪೌಡ್ರು, ಪೌಂಡು, ಆಮೇಲೆ ಐದಾದು ಎಚ್ ಬಿ ಎಸ್ ಇದು ಜಾಂಡಿಸಿಗೆ ಮಾಡ್ತೀವಿ. ಅದೊಂದು ನಿಮ್ಮ ಅಬ್ಸರ್ವೇಷನ್ ಏನಿದೆ ಈಗ ವಿತ್ ರೆಸ್ಪೆಕ್ಟ್ ಟು ಲ್ಯಾಬೊರೇಟ್ರಿ? ಲ್ಯಾಬಲ್ಲೂ ಸಹ ಸ್ವಲ್ಪ ಸಮಸ್ಯೆ ಇದೆ ಸರ್. ಏನು ಪೇಷೆಂಟ್ಗಳು ಸರಿಯಾಗಿ ಬೇಗ ರಿಪೋರ್ಟ್ಸ್ ಕೊಡೋದಿಲ್ಲ, ಕಾಯಿಸ್ತಾರೆ, ಗಂಟೆಗಟ್ಟಲೆ ಕಾಯಿಸ್ತಾರೆ ಸರ್. ಸಂಜೆ ಕಾಯಿಸ್ತಾರೆ. ಅಲ್ಲ, ನೀವು ರಿಜಿಸ್ಟರ್ ಮೇಂಟೈನ್ ಮಾಡ್ಕೊಳ್ಳಿ, ಸ್ಯಾಂಪಲ್ ರಿಸೀವ್ ಆಗಿದೆ ಅಂದರೆ ನಿಮ್ಮ ಸ್ಯಾಂಪಲ್ ರಿಪೋರ್ಟ್ ಕೊಟ್ಟಿದೆ, ಆಗ ನಿಮ್ಮ ಹತ್ರ ದಾಖಲೆ ಗೊತ್ತಾಯ್ತಾ? ಸರ್ ಕೊಡಲು ಸೈನ್ ತಗೊಳ್ತೀರಲ್ಲ, ಸ್ಯಾಂಪಲ್ ತಗೊಂಡ್ಬಂದ್ರೆ ಸಿಂಗಲ್ ರಿಪೋರ್ಟ್ ತಗೊಂಡ್ರೆ ತಗೊಳ್ತೀರಾ? ಕೊಡ್ತೀರಲ್ವ, ಅದನ್ನೊಂದು ಇದನ್ನ ಮೇಂಟೈನ್ ಮಾಡಿ, ಯಾವ ಸ್ಯಾಂಪಲ್ ಬಂತು, ಯಾವಾಗ ನೀವು ರಿಪೋರ್ಟ್ ಕೊಟ್ಟರೆ ಅಂದ್ರೆ ನಿಮ್ಮ ಹತ್ರ ದಾಖಲೆ ಇರುತ್ತೆ. ಇದೇ ಮೇಂಟೈನ್ ಆಗುತ್ತೆ, ಅವ್ರು ಬಂದ ತಕ್ಷಣ ರಿಜಿಸ್ಟರ್ ಆಗುತ್ತೆ ಸರ್. ಅದೇ ಆಮೇಲೆ ಅವ್ರದ್ದು ಸ್ಯಾಂಪಲ್ ತೊಗೊಂಡು ಟೆಸ್ಟ್ ಆಗಿ ಅದು ಅದು ಒಟ್ಟಿಗೆ ಹಾಕ್ಬೇಕಾಗುತ್ತೆ. ಒಂದ್ಸತಿ ಒಂದು ಸ್ಯಾಂಪಲ್ ಬೇಜ್ ವೇಸ್ಟ್ ಆಗುತ್ತೆ. ನಿಮ್ಗೆ ಟೆಕ್ನಿಕಲಿ ಟೈಮ್ ರಿಕ್ವೈರ್ ಟೈಮ್ ಇರ್ತದೆ, ಅದನ್ನ ಕೆಳಗಡೆ ಮನೆ ಹೇಳೋಕ್ಕಾಗಲ್ಲ. ಬಟ್ ಆಫ್ಟರ್ ಕಂಪ್ಲೀಷನ್ ಆಫ್ ಯುವರ್ ಪ್ರಿಸ್ಕ್ರೈಬ್ ಟೈಮ್ ಮೆಷಿನ್ ಎಷ್ಟೆಷ್ಟು ತಗೊಳ್ತಾರೆ ಅದಾದ್ಮೇಲೆ ಕೂಡ ಪೆಂಡಿಂಗ್ ಇಡಬಾರ್ದು. ಎಷ್ಟು ಟೈಮ್ ರಿಪೋರ್ಟ್ ಟೈಮ್ ಕೊಡಬೇಕಾಗುತ್ತೆ, ಅದು ಕೊಟ್ಟ ಮೇಲೆ ನಿಮ್ಗೆ ಏನು ಇಲ್ಲಿ ಡಾಕ್ಯುಮೆಂಟೇಷನ್ಗೆ ಅಥವಾ ನಿಮ್ದೇನು ಪ್ರೊಸೀಜರ್ ಮಾಡೋದಕ್ಕೆ ಮಿನಿಮಮ್ ಟೈಮ್ ಅನ್ನು ಮಾಡ್ತಾರೆ, ಜಾಸ್ತಿ ಮಾಡಕ್ಕೆ ಇಮಿಡಿಯೇಟ್ ಡಿಸ್ಪ್ಯಾಚ್ ಮಾಡ್ತಾರೆ. ಸರ್ ಅದೇ ಸರ್ ಮೆಡಿಕಲ್ ಎಸೆನ್ಷಿಯಲ್ ಅಲ್ವಾ ಸರ್? ಹಂಗಾಗಿ ಅಲ್ಲ ಹಿಂಗೆ ಇಲ್ವಲ್ಲ, ಆಂಟಿಬಯೋಟಿಕ್ಸ್ ಇಲ್ಲ ಏನು